ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಒಂದು ಕ್ವಿಕ್ ಅಪ್ಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹೈಕೋರ್ಟ್ ಈಗ ಜಸ್ಟ್ ತಾನೇ ಹೇಳಿದೆ ದರ್ ಇಸ್ ನೋ ಪೋಸ್ಟ್ಪೋನ್ಮೆಂಟ್ ಆಫ್ ದ ಎಕ್ಸಾಮ್. ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ, ಯಾಕಂದ್ರೆ ಅದು ಹ್ಯೂಮನ್ ಟೆಂಡೆನ್ಸಿ, ಯಾವಾಗ ಎಕ್ಸಾಮ್ ಹತ್ರ ಬರ್ತದ ಪೋಸ್ಟ್ಪೋನ್ ಆದ್ರೆ ಒಳ್ಳೇದು, ಪೋಸ್ಟ್ಪೋನ್ ಆದ್ರೆ ಒಳ್ಳೇದು ಅಂತ ಹೇಳಿ 2-3-4 ತಿಂಗಳಿಂದ ಟೈಮ್ ಸಿಕ್ಕಿದೆ ಓದೋದಕ್ಕೆ, ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡಿಲ್ಲ ಒಂದಷ್ಟು ಮಂದಿ. ಸೊ ಇಟ್ಸ್ ವೆರಿ ಸ್ಯಾಡ್. ಇರ್ಲಿ, ಪೋಸ್ಟ್ಪೋನ್ ಆಗ್ತದ ಅಂತ ಬಹಳಷ್ಟು ವೇಟ್ ಮಾಡಿದ್ರು. ಸೊ ಆಗಿಲ್ಲ, ನಾಳೆ ನಿಮ್ಮ ಎಕ್ಸಾಮ್ ನಡೆದೇ ನಡೀತದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಗಿವ್ ಯುವರ್ 100%, ಗಿವ್ ಯುವರ್ ವಾಟ್ ಎವರ್ ಯು ಹ್ಯಾವ್ ರೆಡ್, ಡೆಫಿನೆಟ್ಲಿ ಯು ವಿಲ್ ರಿಮೆಂಬರ್ ಇನ್ ದ ಎಕ್ಸಾಮ್ ಅಂಡ್ ಯು ವಿಲ್ ಡೂ ವೆಲ್. ಬಿ ಕಾನ್ಫಿಡೆಂಟ್, ರಿಮೆಂಬರ್ ದಟ್. ನನಗೊತ್ತು ಬೆಳಗ್ಗೆಯಿಂದ ಬಹಳಷ್ಟು ಜನ ನಿಮ್ ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ದೀರಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ. ಒಂದಷ್ಟು ಮಂದಿ ಯೂಟ್ಯೂಬರ್ಸ್ಗೆ ಹೇಳಬೇಕು ನಾನು. ಸೊ ಡೆಫಿನೆಟ್ಲಿ ಒಬ್ಬ ಅಂತೂ ಪುಣ್ಯಾತ್ಮ 2:30 ಲೈವ್ ಚಾಟ್ ಮಾಡ್ತಾ ಇದ್ದಾನೆ ಲೈವ್ ಯೂಟ್ಯೂಬ್ ಅಲ್ಲಿ. ಅಂದ್ರೆ ಪೋಸ್ಟ್ಪೋನ್ಮೆಂಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಅದನ್ನ 1,000+ ಕುತ್ಕೊಂಡು ನೋಡ್ತಾರೆ ಅಂತಂದ್ರೆ ಅವರ ಬುದ್ಧಿ ಏನು ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದಷ್ಟು ಮಂದಿ ಅಂತೂ ತಾಸಿಗೆ ಒಂದ್ಸಲ, ದಿವಸಕ್ಕೆ 2 ಪೋಸ್ಟ್ಪೋನ್ ಆಗ್ತದ ಪೋಸ್ಟ್ಪೋನ್ ಆಗ್ತದ ಅಂತ ಹೇಳಿ ತಮ್ಮ ತಮ್ಮ ವಿವನ್ನ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಬಿಟ್ರೆ ನಿಮಗೆ ಏನೂ ಅದರಿಂದ ಉಪಯೋಗ ಆಗಿಲ್ಲ. ಆಗಿರೋದು ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ. ಸೊ ನನಗೆ ಬಹಳಷ್ಟು ಜನ ಕೇಳಿದ್ರು, ಸರ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಪೋಸ್ಟ್ಪೋನ್ ಆಗ್ತದೋ ಇಲ್ಲೋ. ನಾ ಹೇಳಿದೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಡೇಟ್ ಫಿಕ್ಸ್ ಆಗಿದೆ, ಡೇಟ್ ಬಂದಿದೆ ಅಂದ್ಮೇಲೆ ಆ ಡೇಟ್ ದಿವಸ ಎಕ್ಸಾಮ್ ನಡೆದೇ ನಡೀತದೆ. ನಂದು ರಿಕ್ವೆಸ್ಟ್ ಇಷ್ಟೇ, ಇದೇ ತಪ್ಪನ್ನ ನೀಟ್ ಎಕ್ಸಾಮ್ ಮಾಡ್ಲಿಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ಇನ್ನು 2 ಇದ್ದಾಗ ಅಂದಾಗ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಪೋಸ್ಟ್ಪೋನ್ ಆಗ್ತದೆ ಅದನ್ನು ವೇಟ್ ಮಾಡ್ಕೋತ ಕೂತ್ಕೋತೀರಿ. ವೇಸ್ಟ್ ಆಫ್ ಟೈಮ್. ನಾ ಮೊದಲಿಂದ ಹೇಳ್ತಾ ಇದ್ದೀನಿ, ಬಿ ಕಾನ್ಫಿಡೆಂಟ್. ನೀವು ಓದಬೇಕು, ಓದಿರೋದ್ರಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಅದನ್ನು ಬಿಟ್ಟು ಇನ್ನೂ ಪೋಸ್ಟ್ಪೋನ್ ಆಗ್ತದೆ, ಪೋಸ್ಟ್ಪೋನ್ ಆದ್ಮೇಲೆ ಓದೋನಂತೆ, ಈ ರೀತಿಯೂ ನೀವು ಇನ್ನೂ ಕಾಯ್ತಾ ಇದ್ರೆ ನಿಮ್ಮಂಥ ದೊಡ್ಡ ಫೋಲ್ ಮತ್ತೆ ಯಾರು ಇರೋದಿಲ್ಲ. ಅದಕ್ಕೆ ನನಗೆ ಗೊತ್ತು ಎಲ್ಲರೂ ಪ್ರಿಪೇರ್ ಆಗಿದ್ದೀರಿ. ಸೊ ಗಿವ್ ಯುವರ್ ಬೆಸ್ಟ್, ಗಿವ್ ಯುವರ್ ಬೆಸ್ಟ್, ಆಲ್ ಈಸ್ ವೆಲ್. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಈಗಲೂ ಕೂಡ ಬೇರೆ ಬೇರೆ ಯೂಟ್ಯೂಬ್ ಅನ್ನು ಓಪನ್ ಮಾಡಿ, ಸೊ ನನಗೆ ಇನ್ನೂ ಒಂದು ಆಸೆ, ಇನ್ನೂ ಪೋಸ್ಟ್ಪೋನ್ ಆಗ್ತದೆ ಅಂತೇಳಿ ಅದು ಯಾವುದೇ ಆಸೆ ಇಟ್ಕೊಳಕ್ ಹೋಗ್ಬೇಡ್ರಿ. ಹೈಕೋರ್ಟ್ ಇಂದ ಬಂದಿರೋ ಅಂತ ಲಾಸ್ಟ್ ಡಿಸಿಷನ್ ಇದು. ನಾಳೆ ನಿಮ್ಮ ಎಕ್ಸಾಮ್ ನಡೆದೆ ನಡೀತದೆ, ಎಕ್ಸಾಮಿಗೆ ಹೋಗ್ರಿ, ನಿಮ್ಮ ಬೆಸ್ಟ್ 100% ಅನ್ನು ಕೊಡಿ. ಇಷ್ಟು ಹೇಳಬೇಕಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹ್ಯಾವ್ ಅ ನೈಸ್ ಡೇ. ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್. ಸೊ ಐ ವಿಲ್ ಮೀಟ್ ಯು ಒನ್ಸ್ ಅಗೇನ್ ಆಫ್ಟರ್ ಯುವರ್ ಕೆಮಿಸ್ಟ್ರಿ ಎಕ್ಸಾಮ್ ವಿತ್ ದಟ್ ಕೆಮಿಸ್ಟ್ರಿ ಪೇಪರ್ ಅನಾಲಿಸಿಸ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.